ಕಲ್ಯಾಣ ಕಾರಟಗಿ ಎಂದೇ ಪ್ರಸಿದ್ಧವಾಗಿರುವ ವಾಣಿಜ್ಯ ನಗರಿ ಕಾರಟಗಿ ಪಟ್ಟಣದಲ್ಲಿ ತಾಲೂಕು ಆಡಳಿತವು ಪುರಸಭೆಯ ಸಹಯೋಗದೊಂದಿಗೆ ಕಲ್ಯಾಣ ಕರ್ನಾಟಕ ದಿನಾಚರಣೆಯನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಿತು. ಕಾರಟಗಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ಆಯೋಜಿತವಾಗಿದ್ದ ಕಲ್ಯಾಣ ಕರ್ನಾಟಕ ದಿನಾಚರಣೆಯಲ್ಲಿ ತಹಸೀಲ್ದಾರ್ ಆರ್ ಕವಿತಾ ದಶರಥ್ ಅವರು ಶಾಸಕರಾದ ಬಸವರಾಜ ದಡೇಸುಗೂರು ಅವರ ಸಮ್ಮುಖದಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡಿದರು. ಈ ವೇಳೆ ರಾಷ್ಟ್ರಗೀತೆ ಗಾಯನ, ಧ್ವಜವಂದನೆ, ಪಥಸಂಚಲನ ಮೊದಲಾದವು ವ್ಯವಸ್ಥಿತವಾಗಿ ನಡೆದವು. ಮಾನ್ಯ ಶಾಸಕರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ತಹಸೀಲ್ದಾರ್ ಸಾಹೇಬರು ಸ್ವೀಕರಿಸಿದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನಾಗಿ ಆಚರಣೆ ಮಾಡ್ತಿದ್ವಿ. ಆದರೆ ಈ ವರ್ಷ ಘನ ಸರ್ಕಾರ ಆದೇಶದ ಮೇರೆಗೆ ನಾವು ಈ ವರ್ಷದಿಂದ ಇದನ್ನು ನಾವು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಮತ್ತು ಆಚರಣೆ ಮಾಡಲಿದ್ದೇವೆ. ಈ ಒಂದು ದಿನದ ಒಂದು ಹಿನ್ನೆಲೆನ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 1947 ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ತು ಅಂತ ಎಲ್ರಿಗೂ ಗೊತ್ತು. ಆದರೆ ಸ್ವತಂತ್ರ ಸಿಕ್ಕಾಗ ಕೇವಲ 3 ಪ್ರಾಂತ್ಯಗಳು ನಮ್ಮ ದೇಶದಲ್ಲಿ ವಿಲೀನ ಆಗಕ್ಕೆ ಒಪ್ಕೊಳ್ಳಿಲ್ಲ. ಆ ಪ್ರಾಂತ್ಯಗಳಲ್ಲಿ ನಮ್ಮ ಹೈದರಾಬಾದ್ ಪ್ರಾಂತ್ಯನೂ ಒಂದು. ಈ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತಂದರೆ 1947 ನಂತರ ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿದಂತಹ ಸ್ಥಳೀಯ ನಾಯಕರು ಆಗಿನ ಪ್ರಪ್ರಥಮ ಗೃಹಮಂತ್ರಿಗಳಾದ ಶ್ರೀಮಾನ್ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವರಿಗೆ ಇಲ್ಲಿನ ಒಂದು ನಿಜಾಮರ ಆಡಳಿತದ ಬಗ್ಗೆ ಅವರಿಗೆ ಹೋಗಿ ತಿಳಿಸ್ಕೊಡ್ತಾರೆ. ಇಲ್ಲಿನ ಪರಿಸ್ಥಿತಿ ಏನಾಗಿತ್ತು, ಇಲ್ಲಿ ಜನರು ಯಾವ ರೀತಿ ಇದಕ್ಕೊಳಗಾಗಿದ್ರು, ಶೋಷಣೆಗೊಳಗಾಗಿದ್ರು ಅಂತ ಹೇಳ್ತಾರೆ. ಅದರ ಪರಿಣಾಮವಾಗಿ 1948 ಸುಮಾರು ಸೆಪ್ಟೆಂಬರ್ 13 ನಮ್ಮ ಕೇಂದ್ರ ಗೃಹ ಮಂತ್ರಿಗಳ ಅಂಕಿತದೊಂದಿಗೆ ಇಲ್ಲಿ ಮಿಂಚಿನ ಒಂದು ಕಾರ್ಯಾಚರಣೆ, ಮಿಲಿಟರಿಯ ಕಾರ್ಯಾಚರಣೆ ನಡೆಯುತ್ತೆ. ಆ ಕಾರ್ಯಾಚರಣೆ ಮೂಲಕ ನಮ್ಮ ಈ ಪ್ರಾಂತ್ಯಕ್ಕೆ ನಿಜವಾದ ಸ್ವಾತಂತ್ರ್ಯ ಬರುತ್ತೆ, ನಿಜವಾದ ಸ್ವಾತಂತ್ರ್ಯ. ಅದಕ್ಕಿಂತ ಮುಂಚೆ ಇಲ್ಲಿನ ಸ್ಥಳೀಯ ನಾಯಕರುಗಳಾಗಿರುವಂತಹ ನಮ್ಮ ಅನೇಕ ನಾಯಕರುಗಳು, ಅದರಲ್ಲೂ ಕೊಪ್ಪಳ ಜಿಲ್ಲೆಯ ಕನಕಗಿರಿಯ ಜಯತೀರ್ಥರಾಗಿರ್ಬೋದು, ಕಾರಟಗಿಯ ಬೆನಕಲ್ ಭೀಮಸೇನರಾಯರಾಗಿರ್ಬೋದು, ಹೀಗೆ ಹಲವಾರು ಜನರು ಒಂದು ಶ್ರಮ ಇತ್ತು. ಆ ಶ್ರಮದ ಪರಿಣಾಮ ಮತ್ತು ಮಿಲಿಟರಿಯ ಒಂದು ಕಾರ್ಯಾಚರಣೆ ಮತ್ತು ನಮ್ಮ ನಾಯಕರ ಒಂದು ಇಚ್ಛಾ ಶಕ್ತಿಯಿಂದ ನಮಗೆ ಸ್ವಾತಂತ್ರ್ಯ ದೊರಕು. ಇಂಥ ಸಮಯದಲ್ಲಿ ಅಂಥ ಎಲ್ಲ ಮಹನೀಯರನ್ನು ನಾನು ನೆನೆಸ್ತಾ ಅವರ ಒಂದು ತ್ಯಾಗ ಬಲಿದಾನ ಮತ್ತು ಅವರ ಒಂದು ಕಹಿ ಅನುಭವಗಳು, ಅವರ ಚರಿತ್ರೆಗಳು ನಮಗೆ ದಾರಿದೀಪವಾಗಬೇಕು, ಅವನ್ನೆಲ್ಲ ನಾವು ತಿಳ್ಕೊಂಡು ಮುಂದೆ ಬರಬೇಕು ಅಂತ ನಾನು ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ಈ ಸಂಬಂಧ ಆಯೋಜಿತವಾಗಿದ್ದ ವೇದಿಕೆ ಕಾರ್ಯಕ್ರಮವನ್ನು ಶಾಸಕರಾದ ಬಸವರಾಜ ದಡೇಸುಗೂರು ಅವರು ಉಪಸ್ಥಿತರಿದ್ದ ಅತಿಥಿಗಳೊಂದಿಗೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಶಾಸಕರಾದ ಬಸವರಾಜ ದಡೇಸುಗುರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಿಶ್ವನಾಥ ರೆಡ್ಡಿ ಹೊಸಮನಿ, ಶಿಕ್ಷಕ ಗುರುಬಸಪ್ಪ ಪಟ್ಟಣಶೆಟ್ಟಿ ಮೊದಲಾದವರು ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಭಾಗವು ರಜಾಕರ ಕಪ್ಪಿಮುಷ್ಟಿಯಿಂದ ಮುಕ್ತವಾಗಿ ಸ್ವಾತಂತ್ರ್ಯ ಪಡೆದುಕೊಂಡ ಮಹತ್ವದ ದಿನವಿದಾಗಿದ್ದು, ಪ್ರಸ್ತುತ ಈ ದಿನವನ್ನು ಕಲ್ಯಾಣ ಕರ್ನಾಟಕ ದಿನಾಚರಣೆ ಎಂದು ಆಚರಿಸಲ್ಪಡುತ್ತಿರುವುದು ಹೆಮ್ಮೆಯ ಸಂಗತಿ ಅನಿಸಿದೆ ಎಂದರು. ಅಮಿತ್ ಶಾ ರಾಷ್ಟ್ರದ ಗೃಹ ಮಂತ್ರಿ ಅವರು ಯಾವ ನಿರ್ಧಾರ ತಗೊಂಡಾರ, ಇವತ್ತು ಜಮ್ಮು ಕಾಶ್ಮೀರ ಕೂಡ ಇದ್ರಂಗ ಒಂದು ಜೆಂಡೆ, ನಮ್ಮ ಒಂದೇ ಸರ್ಕಾರ ಒಂದೇ ರಾಷ್ಟ್ರ ಒಂದೇ ಜೆಂಡೆ ಹೇಳಬೇಕಂತ ನಿರ್ಧಾರ ಯಾವ ರೀತಿ ಅಂದ್ರು, ಇಂದಕ್ಕೆ ವಲ್ಲಭಾಯ್ ಸಾಹೇಬು ಇವತ್ತು ಅಮಿತ್ ಶಾ ಅವರು ರಾಷ್ಟ್ರದ ಗೃಹ ಮಂತ್ರಿ ಕೂಡ ನಾವು ಹೇಳಬೇಕಾಗ್ತದೆ. ನಾವೆಲ್ಲರೂ ಹೇಳಬೇಕು, ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ರಾಜ್ಯಕ್ಕಾಗಿ ಭಾಗದ ಒಂದು ಪ್ರಮುಖ ಒಂದು
ಭಾವನೆ ವ್ಯಕ್ತಪಡಿಸಕ್ಕಾಗಿ ಇವತ್ತು ನಮಗೆಲ್ಲ ಸೌಜನ್ಯಬದ್ಧವಾಗಿ ಇವತ್ತು ಯಾವ ರೀತಿ ನಾವು ಸರ್ಕಾರದೊಂದು ನಮ್ಮ ನಮ್ಮ ಭಾಗದ ಒಂದು ಏನ್ ಪಡ್ಕೋಬೇಕಂತೇಳಿ ನೆಟ್ಟ ನಿರ್ಧಾರವನ್ನು ತಗೊಂಡು ಇವತ್ತು ಕೆಲಸ ಮಾಡ್ತಾರಲ್ಲ, ನಾವೆಲ್ಲರಿಗೂ ಅವ್ರಿಗೆಲ್ಲರಿಗೂ ಅಭಿನಂದನೆ ಕೂಡ ನಾವು ಹೇಳಬೇಕಾಗ್ತಾಯ್ತು. ಬಹಳಷ್ಟು ಕಲಿಸಿತ್ತು ನಮಗೆ ಆ ಭಾಗದ ಓದುಗಳಿಗೆ, ಇಲ್ಲ ಹೈದರಾಬಾದ್ ಕರ್ನಾಟಕ ಇವತ್ತಿಗೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕು ಇವತ್ತಿಷ್ಟ ಆದ್ರೂ ಕೂಡ ಅದನ್ನ ಹೈದರಾಬಾದ್ ಹೆಸರು ಹೇಳ್ತು ಅಂತ ನಮ್ಮ ಶಾಸಕರಿಗೆ ಸಂಸದರಿಗೆ ಬಹಳ ಒಂದು ಕಲ್ಪನೆ ಇವತ್ತು ನಾವು ಖುಷಿ ಹೇಳ್ತಿದೀವಿ. ನಮ್ಮ ಭಾಗ ಕಲ್ಯಾಣ ಕರ್ನಾಟಕ, ಇವತ್ತು ಬರೇ ಹಾರ್ಜಲ ಕಲ್ಯಾಣ ಕರ್ನಾಟಕ ಆಗಲ್ಲ, ಇಡೀ ರಾಜ್ಯದ ಕಲ್ಯಾಣ ಕರ್ನಾಟಕ ಆಗಬೇಕಂತ ಎಲ್ಲರೂ ಇಡೀ 204 ಮಂದಿ ಶಾಸಕರ ಸಂಕಲ್ಪ ಇತ್ತು. ಇಡೀ ರಾಜ್ಯನೇ ಕಲ್ಯಾಣ ಕರ್ನಾಟಕ ರೀತಿ ನಿಟ್ಟಿನಲ್ಲಿ ಹೋಗ್ಬೇಕು. ಅಣ್ಣ ಬಸವಣ್ಣ ಹುಟ್ಟಿದ ಭಾಗ ಇಡೀ ರಾಜ್ಯದಲ್ಲಿ ಆ ಭಾಗದ ಹೆಸರು ಹೇಳಬೇಕು, ಆ ಭಾಗದ ಅಭಿವೃದ್ಧಿ ಆಗ್ಬೇಕಂತ ಇಲ್ಲಿ ಇಡೀ 28 ಮಂದಿ ಸಂಸದರು ಇವತ್ತು 204 ಮಂದಿ 224 ಮಂದಿ ಶಾಸಕರು ಇಡೀ ರಾಜ್ಯನ ಕಲ್ಯಾಣ ಕರ್ನಾಟಕ ಅಂತ ಎಲ್ಲರ ಸಂಕಲ್ಪ ಐತಿ. ಅದೇ ಸಂಕಲ್ಪ ಪ್ರಕಾರ ಯಾಕಂದ್ರೆ ಆ ಒಂದು ನಿಜಾಮರ ಆಡಳಿತ ಈಗ ನಾವು ಗುಮ್ಮ ಅಂತಿದ್ದು ಈ ನಮ್ಮ ತಾಯಿಯಂದ್ರು ಹಿರಿಯರು ಮಕ್ಕಳನ್ನ ಎದುರಿಸಕ್ಕೆ ಗುಮ್ಮ ಬರ್ತದೆ ಸುಂದರ ಅಂತ. ಈ ಹಿಂದೆ ನಮ್ಮ ಒಂದು ಇಲ್ಲಿಯ ಜನ ಜೀವನ ಹೆಂಗಿತ್ತಂದ್ರೆ ನಿಜಾಮರು ಯಾವ ಮಾಡ್ತಾರೋ ಏನ್ ಮಾಡ್ತಾರೋ ಏನ್ ನಮ್ಮನ್ನು ಕೊಲೆ ಮಾಡ್ತಾರೋ ನಮ್ಮ ಆಸ್ತಿ ಹಾನಿ ಮಾಡ್ತಾರೋ ಹೆಣ್ಮಕ್ಳು ನಿರ್ಭಯವಾಗಿ ಓಡಾಡುವಂತ ಒಂದು ಪರಿಸ್ಥಿತಿ ಆಗಿನ ಕಾಲದಲ್ಲಿ ಇದ್ದಿಲ್ಲ. ದೇಶವು ಶ್ರೀಗಂಧದ ಮರವಾದರೆ ನಾವು ಅದರ ಪರಿಮಳವಾಗಬೇಕು. ನಮ್ಮ ದೇಶ ಜ್ಯೋತಿಯಾದರೆ ನಾವು ಅಂದರೆ ಭಾರತೀಯರು ಅದರ ಹಣತೆಯಾಗಬೇಕು, ಅದರ ಬತ್ತಿಯಾಗಬೇಕು, ಅದರ ಎಣ್ಣೆ ಆಗಬೇಕು. ಇವನ್ನೇ ಆಲೋಚನೆ ಮಾಡ್ತಾ ಮಾಡ್ತಾ ಭಾವನೆಯಿಂದ ತುಂಬಿಕೊಳ್ಬೇಕು, ಅದರಂತೆ ನಾವು ನಡೀಬೇಕು. ಇದೇ ದೇಶಭಕ್ತಿ ನೋಡ್ರಪ್ಪ ಅಂತ ಹೇಳಿದೆ ನಾನು ಅವರಿಗೆ. ಈ ಮಧ್ಯೆ ವಿಶೇಷ ಉಪನ್ಯಾಸ ನೀಡಿದ ಕರ್ನಾಟಕ ಪಬ್ಲಿಕ್ ಶಾಲೆಯ ಶಿಕ್ಷಕ ಗುರುಬಸಪ್ಪ ಪಟ್ಟಣಶೆಟ್ಟಿ ಅವರನ್ನು ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ಪಬ್ಲಿಕ್ ಶಾಲಾ ಶಿಕ್ಷಕ ವಿರೂಪಾಕ್ಷಪ್ಪ ಮತ್ತಿಗಟ್ಟಿ ಅವರು ನಿರ್ವಹಿಸಿದ ಈ ಸಮಾರಂಭದಲ್ಲಿ ಶಿಕ್ಷಕ ಗುರುಪಯ್ಯ ಸ್ವಾಗತಿಸಿದರು. ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ತಿಮ್ಮಣ್ಣ ನಾಯಕ ವಂದಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಡಾಕ್ಟರ್ ಎನ್ ಶಿವಲಿಂಗಪ್ಪ, ಸದಸ್ಯ ಜಿ ತಿಮ್ಮನಗೌಡ ಮತ್ತಿತರರು ಉಪಸ್ಥಿತರಿದ್ದರು.